ನಮಸ್ಕಾರ ಸ್ನೇಹಿತರೆ, ನಾನು ಮಮತಾ. ಇವತ್ತು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಟಿಫನ್ ಎಲ್ಲ ಮುಗೀತು. ಟಿಫನ್ ಎಲ್ಲ ಆದಮೇಲೆ ನಿನ್ನೆ ಊರಿಂದ ಬಂದೆ. ನೀವು ಮೊನ್ನೆ ವ್ಲಾಗ್ ಎಲ್ಲ ನೋಡಿದ್ದೀರಿ ಅಲ್ವಾ? ನಿನ್ನೆ ಊರಿಂದ ಬಂದೆ, ಇವತ್ತು ಗುರುವಾರ. ನಾನು ಊರಿಂದ ಏನೆಲ್ಲ ತಗೊಂಡು ಬಂದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಊರಿಗೆ ಹೋದಾಗೆಲ್ಲ ಬರೀ ಕೈಲಂತೂ ಬರಲ್ಲ, ಆ ಕಡೆಯಿಂದ ಏನಾದರೂ ತಗೊಂಡು ಬರ್ತಾನೆ ಇರ್ತೀನಿ. ಇವತ್ತು ಇದು ಅರಿಶಿನ ತಗೊಂಡು ಬಂದೆ. ನೀವು ನೋಡಿದ್ರಿ ಅಲ್ವಾ, ತೋಟದಲ್ಲಿ ಅರಿಶಿನ ಹಾಕಿದ್ರಲ್ವಾ, ಅದನ್ನೆಲ್ಲ ತೆಗೆದು ಅಲ್ಲೇ ತೊಳ್ಕೊಂಡು ತಗೊಂಡು ಬಂದ್ವಿ. ಮತ್ತೆ ಇನ್ನೊಂದು ಸ್ವಲ್ಪ ಅದ್ರದ್ದು ಸಂದಿ ಎಲ್ಲ ಹೋಲಾಗೆಲ್ಲ ಮಣ್ಣಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಮತ್ತೆ ಇನ್ನೊಂದ್ಸಲ ಇಲ್ಲಿ ತೊಳೆಯೋದಕ್ಕೆ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ಈ ಥರ ಚಿಕ್ಕ ಚಿಕ್ಕದು ಗಡ್ಡೆ ಇದೆ ನೋಡಿ, ಅದರೊಳಗೆಲ್ಲ ಮಣ್ಣಿರುತ್ತೆ, ಅದನ್ನು ನೀಟಾಗಿ ತೊಳಿಬೇಕು. ಅದಕ್ಕಂತ ಇವಾಗ ಎಲ್ಲ ತೆಗಿತಾ ಇದ್ದೀನಿ ತೊಳೆಯೋದಕ್ಕೋಸ್ಕರ. ಇದನ್ನ ತೊಳೆದು ಇದನ್ನ ಪುಡಿ ಮಾಡಬೇಕು. ಅದನ್ನ ನಾನು ಅದನ್ನೇ ಸಪ್ರೇಟ್ ವಿಡಿಯೋ ಹಾಕ್ತೀನಿ, ಯಾಕಂದ್ರೆ ವಿಡಿಯೋ ಪೂರ್ತಿ ಲೆಂತಿ ಆಗುತ್ತೆ. ಹಾಗಾಗಿ ಅದನ್ನ ಸಪ್ರೇಟ್ ವಿಡಿಯೋ ಹಾಕ್ತೀನಿ. ಹಾಗಾಗಿ ಇವತ್ತಿನ ನಾನು ವ್ಲಾಗನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಗುರುವಾರ, ಇವತ್ತು ತುಂಬಾ ಅಂದ್ರೆ ತುಂಬಾ ಕೆಲಸ ಇದೆ, ಯಾಕಂದ್ರೆ ಒಂದು ವಾರದಿಂದ ಊರಾಗ ಇರ್ಲಿಲ್ಲ ಅಲ್ವಾ. ಹಾಗಾಗಿ ಊರಿಂದ ಬಂದ್ಮೇಲೆ ಕೆಲಸ ಇದ್ದಿದ್ದೆ ಅಲ್ವಾ. ನಾನು ಹೇಳ್ದೆ ಅಲ್ವಾ, ಊರಿಂದ ಬರ್ಬೇಕಾದ್ರೆ ಏನಾದ್ರೂ ತಗೊಂಡು ಬರ್ತೀನಿ, ಬರೀ ಕೈಯಲ್ಲಂತೂ ಬರಲ್ಲ. ಯಾಕಂದ್ರೆ ತೋಟದಲ್ಲಿ ಅದು ಇದು ಎಲ್ಲ ಬೆಳೆದಿರ್ತಾರೆ ಅಲ್ವಾ, ಅವ್ರು ಅದು ತಗೊಂಡೋಗು ಇದು ತಗೊಂಡೋಗಂತೆ ಅಂತ ಅಂದ್ಬಿಟ್ಟು ಕೊಟ್ ಕಳಿಸ್ತಾರೆ. ನನ್ನ ಫೇವ್ರೇಟ್ ಬೆಲ್ವತ್ತೆ ಹಣ್ಣು, ಮತ್ತೆ ಕಬ್ಬು. ಕಬ್ಬು ಅಲ್ಲೇ ತೋಟದಲ್ಲಿ ಹಾಕಿದ್ರಲ್ವ, ನಾನು ತೋರಿಸ್ತೆ ಅಲ್ವಾ. ನಮ್ಮ ಅಪ್ಪ ಅದನ್ನ ಕಟ್ ಮಾಡ್ತಾ ಇದ್ರು, ಮತ್ತೆ ಬ್ಯಾಗಲ್ಲಿ ಇಟ್ಕೊಂಡ್ ಬರಕ್ಕಾಗಲ್ಲ ಅಂದ್ಬಿಟ್ಟು ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಬ್ಯಾಗಲ್ಲಿ ತಗೊಂಡ್ ಬರೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು, ಹಾಗಾಗಿ ಸ್ವಲ್ಪ ತಗೊಂಡ್ ಬಂದೆ, ಜಾಸ್ತಿ ಏನು ತಗೊಂಡ್ ಬರ್ಲಿಲ್ಲ. ಮತ್ತೆ ಇದು ಮೆಕ್ಕೆಜೋಳ, ಇನ್ನು ಮೆಕ್ಕೆಜೋಳ ಚಿಕ್ಕದಿದೆ, ಇನ್ನು ಅದು ಬಲ್ತಿರ್ಲಿಲ್ಲ. ಇವಾಗ ನೆಕ್ಸ್ಟ್ ಇನ್ನೊಂದು 15 ದಿವಸದಲ್ಲಿ ಜಾತ್ರೆ ಇದೆ, ಅವಾಗ ಚೆನ್ನಾಗಿ ಬಂದಿರ್ತವೆ ಕಾಳು. ನಾನು ತೋರಿಸ್ತೀನಿ ನಿಮಗೆ. ನಮ್ಮೂರ ಅಂದ್ರೆ ಅಮ್ಮನ ಮನೆಯದು ಜಾತ್ರೆ ಇದೆ, ಇನ್ನೊಂದು 15 ದಿನ ಇದೆ. ಶಿವರಾತ್ರಿ ಹಬ್ಬ ಆದ್ಮೇಲೆ ಇದೆ ಜಾತ್ರೆ, ಹೋಗ್ಬೇಕು. ಹಾಗೆ ನಿಂಬೆಹಣ್ಣು, ಇದು ನಮ್ಮ ಮರದ ಒಂದೇ ಒಂದು ಸಿಕ್ತು ನಿಂಬೆಹಣ್ಣು, ಅದನ್ನ ತಗೊಂಡ್ ಬಂದೆ. ಇದು ನೀವು ನೋಡ್ತಾ ಇದ್ರಲ್ಲ ಮೆಕ್ಕೆಜೋಳ, ಚಿಕ್ಕ ಚಿಕ್ಕದಾಗಿದೆ. ಇನ್ನು ಬಲ್ತಿಲ್ಲ ಅಂದ್ರೆ ಕಾಳು ಬಂದಿಲ್ಲ, ಕಾಳು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಇದು ಬೆಲ್ವತೆ ಹಣ್ಣು, ನಮ್ಮ ತೋಟದಲ್ಲಿ ಇಲ್ಲ ಬೆಲ್ವತೆ ಮರ, ಅದು ಎಲ್ಲೋ ಹೋದಾಗ ತಗೊಂಡ್ ಬಂದಿದ್ದಾರೆ. ತೋಟಗಳಿಗೆ ಹೋಗ್ತಾರೆ ಅಲ್ವಾ, ಅಲ್ಲೆಲ್ಲ ಇರ್ತವೆ ಅಲ್ವಾ ಬೆಲ್ವತೆ ಮರ, ಅಲ್ಲಿ ಬಿದ್ದಿದ್ವಂತೆ, ತಗೊಂಡ್ ಬಂದಿದ್ದಾರೆ. ಹಣ್ಣಾಗಿದ್ದಾವೆ, ನಾವ್ ಈ ತರ ಕೆರೆದು ನೋಡಿದ್ರೆ ಅದು ಮೇಲ್ಗಡೆ ಸಿಪ್ಪೆ ಒಣಗಿರ್ಬೇಕು, ಅವಾಗ ನಮ್ಗೆ ಒಣಗಿ ಅಂದ್ರೆ ಹಣ್ಣ ಚೆನ್ನಾಗಿ ಹಣ್ಣಾಗಿದೆ ಅಂತ ಅಂತ ಅರ್ಥ. ನಮ್ಮ ಅಪ್ಪ ಅಮ್ಮರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ಯಾಕಂದ್ರೆ ಅಲ್ಲೇ ಇರ್ತಾರಲ್ಲ ಅವರು, ಹಳ್ಳಿಯಲ್ಲಿ ಬೆಳೆದಿರೋದಲ್ಲ, ಹಂಗಾಗಿ ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ. ಅದರಲ್ಲಿ ನಾವು ಸ್ವಲ್ಪ ತಿಳ್ಕೊಂಡಿದೀವಿ. ಇವಾಗ ಎಲೆ ಎತ್ತಿಟ್ಟಾಯ್ತು, ಟಿಫನ್ ಎಲ್ಲ ಮುಗೀತು, ಹಂಗೆ ಬಟ್ಟೆನ ಮಿಷಿನ್ಗೆ ಹಾಕಿದೆ. ಊರಿಂದ ಬಂದ್ಮೇಲೆ ಅಂದ್ರೆ ಬಟ್ಟೆಗಳಿರ್ತಾವಲ್ವಾ, ನನ್ನವು ನಮ್ಮ ಮನೆಯವರವು ಎಲ್ಲ ಬಟ್ಟೆಗಳಿದ್ದು, ಹಾಗೆ ಬಂದು ಮಿಷಿನ್ಗೆ ಹಾಕಿದೆ. ಇವಾಗ ಎಲ್ಲ ಒಣಗಾಗ್ತಾ ಇದ್ದೀನಿ. ಒಂದು 2 ವಾರ ಆದ್ರೆ ಸಾಕು ಒಣಗಿರುತ್ತೆ, ಯಾಕಂದ್ರೆ ಮಷಿನ್ನಲ್ಲೇ ಡ್ರೈ ಆಗಿರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಗಾಳಿಗೆ ಹಾಕಿದ್ರೆ ಸಾಕಾಗುತ್ತೆ. ಅಮ್ಮನ ಮನೆ ಬಂದ್ಮೇಲಂತೂ ಏನ್ ಕೆಲಸ ಮಾಡೋಕು ಮೂಡಿರೋದಿಲ್ಲ, ಅಂದ್ರೆ ಅಲ್ಲಿ ಒಂದು ಖುಷಿಯಾಗಿ ಇದ್ ಬಂದಿರ್ತೀವಿ ಅಲ್ವಾ ಅಮ್ಮನ ಮನೆಯಲ್ಲಿ. ಮತ್ತೆ ಬಿಟ್ ಬಂದಿದೀವಿ ಅನ್ನೋದೊಂದು ಮನ್ಸಿಗೆ ಬೇಜಾರಿರುತ್ತೆ, ಅಂದ್ರೆ ಎಷ್ಟೇ ದಿನ ಇದ್ರೂ ಗಂಡನ ಮನೆಗೆ ಬರ್ಲೇಬೇಕಲ್ವಾ. ನನಗಂತೂ ಅಲ್ಲಿ ಅಮ್ಮನ ಮನೆಗೆ ಹೋದ್ರೆ ಬಿಟ್ ಬರಕ್ಕೆ ಮನ್ಸಿರೋದಿಲ್ಲ, ಮತ್ತೆ ಇಲ್ಲಿಗೆ ಬಂದ್ರೆ ಮತ್ತೆ ಅವಾಗ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಅನ್ನಿಸ್ತಾ ಇರತ್ತೆ, ಹಂಗಾಗುತ್ತೆ. ತವ್ರ ಮನೆಗೆ ಎಷ್ಟೇ ದಿನ ಹೋದ್ರೂ ಗಂಡನ ಮನೆಗೆ ಮತ್ತೆ ಬರ್ಲೇಬೇಕಲ್ವಾ. ಮತ್ತೆ ಊರಿಂದ ಅಲ್ಲಿ ಅಂದ್ರೆ ಅಲ್ಲಿ ಊರಲ್ಲೇ ತೊಳೆದಾಕಿದ್ದೆ ಬಟ್ಟೆಗಳು, ಮತ್ತೆ ಬರ್ಬೇಕಾದ್ರೆ ಎಲ್ಲ ಇರ್ತವೆ ಅಲ್ವಾ ಬಟ್ಟೆಗಳು, ಅವನ್ನೆಲ್ಲ ತಗೊಂಡ್ ಬಂದು ಮಷಿನ್ಗೆ ಹಾಕಿದ್ದೆ. ಅರಿಶಿನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗಿದೆ, ತೋರಿಸ್ತೀನಿ ನಿಮಗೆ. ಅದು ಸಪ್ರೇಟ್ ಆಗಿ ವಿಡಿಯೋ ಹಾಕ್ತೀನಿ, ಯಾಕಂದ್ರೆ ಇದು ಪೂರ್ತಿ ಫುಲ್ಲು ಲೆಂತಿ ಆಗ್ಬಿಡುತ್ತೆ ವಿಡಿಯೋ. ಹಾಗಾಗಿ ನಾನು ಅರಿಶಿನದೇ ಸಪ್ರೇಟ್ ಆಗಿ ವಿಡಿಯೋನ ಹಾಕ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗಿದೆ, ಕಲರು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಅರಿಶಿನ. ಇವಾಗ ಬಟ್ಟೆ ಎಲ್ಲ ಒಣಗಾಕಿದ್ದಾಯ್ತು, ಇವಾಗ ದೇವ್ರ ಮನೇನ ಕ್ಲೀನ್ ಮಾಡ್ತೀನಿ. ನಾಳೆ ಶುಕ್ರವಾರ ಅಲ್ವಾ, ಅದರಲ್ಲೂ ಒಂದು ವಾರ ಹಿಂದೆ ಇರಲಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಎಲ್ಲ ಇದೆಲ್ಲ ಆಗ್ಬಿಟ್ಟಿತ್ತು. ಸ್ವಲ್ಪ ಎಲ್ಲ ಎಣ್ಣೆ ಎಲ್ಲ ಅಂದ್ರೆ ವಾರ ಚೇಂಜ್ ಮಾಡ್ತಾ ಇರ್ತೀವಿ ನಾವು, ಅಮಾವಾಸ್ಯೆಗೆ ಮತ್ತೆ ಹುಣ್ಣಿಮೆಗೆ ಚೇಂಜ್ ಮಾಡ್ತಾ ಇರ್ತೀವಿ. ಮತ್ತೆ ನಾಳೆ ಶುಕ್ರವಾರ ಇರೋದ್ರಿಂದ ಮತ್ತೆ ಇವಾಗ ನಾನು ದೇವ್ರ ಮನೇನ ಕ್ಲೀನ್ ಮಾಡ್ತಾ ಇದ್ದೀನಿ.
ಈಗ ಮಧ್ಯಾಹ್ನನೇ ಅಂದ್ರೆ ಮಧ್ಯಾಹ್ನ ಅಂದ್ರೆ ಒಂದು ಸುಮಾರಿಗೆ 4 ಗಂಟೆ ಆಗಿದೆ. ಇವಾಗಲೇ ದೇವ್ರ ಮನೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ನಾಳೆಗೆ ಈಸಿ ಆಗುತ್ತೆ. ಶುಕ್ರವಾರ ಅಲ್ವಾ, ಈಸಿ ಆಗುತ್ತೆ. ಹಾಗಾಗಿ ನಾನು ಇವಾಗಲೇ ದೇವ್ರ ಮನೆನ ಕ್ಲೀನ್ ಮಾಡ್ತಾ ಇದ್ದೀನಿ. ನನಗೆ ದೇವ್ರ ಮನೆ ಕ್ಲೀನ್ ಮಾಡ್ಬೇಕಂದ್ರೆ ಸುಮಾರು ಒಂದು ಅಂದ್ರೆ ಫೋಟೋ ಎಲ್ಲ ಒರೆಸ್ಬೇಕಲ್ವಾ, ಫೋಟೋ ಎಲ್ಲ ಒರೆಸಿದ್ರೆ ಒಂದು ಸುಮಾರು ಒಂದು 3 ಅವರ್ ಬೇಕಾಗುತ್ತೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ. ಆ ಫೋಟೋ ಎಲ್ಲ ಒರೆಸಿ ಮತ್ತೆ ದೇವ್ರ ಮನೆಯಲ್ಲಿ ದೇವ್ರ ಅಂದ್ರೆ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ರೆಡಿ ಮಾಡ್ಬೇಕಂದ್ರೆ ಒಂದು 3 ಅವರ್ ಬೇಕಾಗುತ್ತೆ. ಇವತ್ತು ನಾನು ದೇವ್ರ ಮನೆ ಪಾತ್ರೆ ತೊಳೆಯೋದಕ್ಕೆ ನಾನು ಯಾವುದೇ ಹುಣಸೆಹಣ್ಣು ಆಗಲಿ ಏನು ಕೂಡ ನಾನು ಬಳಸ್ತಾ ಇಲ್ಲ. ಇವತ್ತು ನಾನು ಬಳಸ್ತಾ ಇರೋದು ಇದು ಲೆಮನ್ ಸಾಲ್ಟ್, ನಿಂಬುಪ್ಪು ಅಂತ ಅಂದ್ಬಿಟ್ಟು. ಇದು ಎಲ್ಲ ರೇಷನ್ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಮತ್ತು ಸೂಪರ್ ಮಾರ್ಕೆಟ್ಗಳು ಎಲ್ಲ ಕಡೆಯಲ್ಲೂ ಸಿಗುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಅಂದರೆ ತುಂಬ ಈಸಿ ಅನ್ಸುತ್ತೆ ದೇವ್ರ ಪಾತ್ರೆಗಳು ತೊಳೆಯೋದಕ್ಕೆ. ಮತ್ತು ಹೊಸದು ದೇವ್ರ ಪಾತ್ರೆ ಹೊಸದೇನೋ ಅನ್ನೋ ಥರ ಕಾಣ್ತಾ ಇರ್ತವೆ. ನಾನು ಇಲ್ಲಿ ತೊಗೊಂಡಿರೋದು 2 ಸ್ಪೂನು ನಿಂಬು ಸಾಲ್ಟು, ಹಾಗೆ ವಿಮ್ ಲಿಕ್ವಿಡ್ ಇಷ್ಟಿದ್ರೆ ಸಾಕು. ಹಾಗೆ ನೀರು ನೀರು ದೇವ್ರ ಪಾತ್ರೆ ಇರ್ತವೆ ನೋಡಿ, ಅದು ಮುಳುಗುವಷ್ಟು ನೀರನ್ನು ತಗೋಬೇಕು. ಇದನ್ನು ನಾನು ಈಗ ಕಲಸ್ಕೋಬೇಕು ಅಂದರೆ ಚೆನ್ನಾಗಿ ಕರಗಿಸ್ಕೋಬೇಕು. ಅದು ಲಿಂಬು ಸಾಲ್ಟ್ ಇರುತ್ತೆ ನೋಡಿ, ಅದು ಕರಗಬೇಕು. ನಿಮಗೆ ದೇವ್ರ ಸಾಮಾನು ಎಷ್ಟೇ ಕರೆ ಆಗಿರಲಿ, ಎಷ್ಟೇ ಕರೆಗಳು ಕೂತಿರಲಿ, ಇದೊಂದು ನಿಂಬು ಸಾಲ್ಟು ಮತ್ತು ವಿಮ್ ಲಿಕ್ವಿಡನ್ನು ಯೂಸ್ ಮಾಡಿ ನೀವು ಪಾತ್ರೆನ ತೊಳೀರಿ. ದೇವ್ರ ಪಾತ್ರೆಗಳು ಎಷ್ಟು ಕ್ಲೀನ್ ಆಗ್ತವೆ, ಹೊಸದೇನೋ ಅನ್ನೋ ಥರ ಕಾಣ್ತಾ ಇರ್ತವೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನಾನು ಇದನ್ನು ತುಂಬ ದಿನದಿಂದ ಯೂಸ್ ಮಾಡಿ ನನಗೆ ಈಸಿ ಅನಿಸುತ್ತೆ, ಅಂದರೆ ತುಂಬ ಟೈಮ್ ತೊಗೊಳೋದಿಲ್ಲ. ಮತ್ತು ಹುಣಸೆಹಣ್ಣು ಇವಾಗ ನಿಮಗೆ ಗೊತ್ತಿರ್ಬೋದು ಹುಣಸೆಹಣ್ಣಿನ ರೇಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಇದನ್ನು ನೀವು ಯೂಸ್ ಮಾಡಿ ನೋಡಿ, ಬೇಕಂದರೆ ನಿಮಗೆ ಕೂಡ ನಿಮಗೂ ಈಸಿ ಅನಿಸುತ್ತೆ, ಸರಿ ಅನಿಸುತ್ತೆ, ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 2 ಸ್ಪೂನು ನಿಂಬು ಸಾಲ್ಟ್ ತೊಗೊಂಡಿದ್ದೀನಿ, ಹಾಗೆ 2 ಸ್ಪೂನು ವಿಮ್ ಲಿಕ್ವಿಡ್ ತೊಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ಇವಾಗ ನಾನು ಇಲ್ಲಿ ಹಿತ್ತಾಳೆ ಪಾತ್ರೆ ಮತ್ತು ತಾಮ್ರದ ಪಾತ್ರೆ ಇವೆರಡಷ್ಟೇ ಹಾಕಬೇಕು. ಮತ್ತು ಬೆಳ್ಳಿ ಪಾತ್ರೆಗಳನ್ನ ಹಾಕೋ ಹಾಗಿಲ್ಲ, ಬೆಳ್ಳಿ ಪಾತ್ರೆ ಹಾಕಿದರೆ ಅದು ಕಪ್ಪು ಆಗಿಬಿಡ್ತವೆ. ನಮ್ಮನೆಯಲ್ಲಿ ಇರೋದು ಜಾಸ್ತಿ ಹಿತ್ತಾಳೆ ಪಾತ್ರೆ, ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆನೇ. ಹಾಗಾಗಿ ನನಗೆ ತುಂಬ ಅಂದರೆ ತುಂಬ ಈಸಿ ಅನಿಸುತ್ತೆ ಮತ್ತು ಖುಷಿ ಆಗುತ್ತೆ ನೋಡುವಾಗ. ಒಂದು ಸ್ವಲ್ಪನೇ ಎಣ್ಣೆ ಜಿಡ್ಡು ಅನ್ನೋದು ಇರೋದಿಲ್ಲ, ಮತ್ತು ಅದರಲ್ಲಿ ಕಲೆಗಳು ಕೂತಿರುತ್ತೆ ನೋಡಿ, ಸ್ವಲ್ಪನೂ ಕಲೆ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಎಷ್ಟೇ ಕಲೆ ಇದ್ರೂ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ, ಇದು ಕಾಮಾಕ್ಷಿ ದೀಪ ನೋಡ್ತಾ ಇದ್ದೀರಲ್ಲ, ಎಷ್ಟು ಕಲೆ ಆಗಿದೆ. ನಾನು ನಿಮಗೆ ತೊಳೆದಾದ್ಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಅಂದ್ಬಿಟ್ಟು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಥರ. ನೀವು ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹೇಗಾಯ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಾವು ಏನು ಪಾತ್ರೆ ಇರುತ್ತೆ ನೋಡಿ, ಅದು ಮುಳುಗೋವಷ್ಟು ನೀರನ್ನು ತುಂಬಬೇಕು. ಇದು ನಾನು ಬೆಳ್ಳಿ ಪಾತ್ರೆ, ನನ್ನ ಹತ್ರ ಬೆಳ್ಳಿ ಪಾತ್ರೆಗಳು ಜಾಸ್ತಿ ಇಲ್ಲ. ಇರೋದು ಇದು ಮುಖವಾಡ ಮತ್ತು ಒಂದೆರಡು ವಿಗ್ರಹಗಳಿದೆ ಅಷ್ಟೇ. ಇದನ್ನು ನಾನು ತೊಳೆಯೋದಕ್ಕೆ ಕೋಲ್ಗೇಟ್ ಪೌಡರನ್ನು ನಾನು ಯೂಸ್ ಮಾಡ್ತೀನಿ. ಬೆಳ್ಳಿ ಪಾತ್ರೆಗಳನ್ನ ಕೋಲ್ಗೇಟ್ ಪೌಡರಲ್ಲಿ ತೊಳೆದ್ರೆ ತುಂಬ ಚೆನ್ನಾಗಾಗುತ್ತೆ, ಎಲ್ಲ ಬೆಳ್ಳಗಾಗ್ತವೆ. ಹಾಗಾಗಿ ನಾನು ಕೋಲ್ಗೇಟ್ ಪೌಡರಲ್ಲಿ ತೊಳಿತೀನಿ. ಇದನ್ನು ನಾನು ಇವಾಗ ನೆನೆಸಿಡ್ತೀನಿ, ಒಂದು ಒಂದು 10 ನಿಮಿಷ ನೆನೆಸಿಟ್ರೆ ಸಾಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ, ಏನೇ ಕಲೆ ಇದ್ರೂ ಬಿಡ್ತವೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿ, ಬರೀ ಸುಮ್ಮನೆ ಈ ಥರ ನೀರು ಮುಟ್ಟಿಸಿದ್ರೆ ಸಾಕು ಎಷ್ಟು ಚೆನ್ನಾಗಿ ಶೈನಿಂಗ್ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಇದನ್ನು ಇವಾಗ ನಾನು ನೆನೆಸಿಟ್ಟು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಹೋಗ್ತೀನಿ. ದೇವ್ರ ಮನೆ ಅಂದರೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಬರೋದ್ರೊಳಗೆ ಇವು ಚೆನ್ನಾಗಿ ನೆನೆದಿರ್ತವೆ, ಆಗ ನಮಗೆ ಈಸಿ ಆಗುತ್ತೆ ತೊಳೆಯೋದಕ್ಕೆ. ನೋಡಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಇದು ಎಷ್ಟು ಶೈನಿಂಗ್ ಆಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಸುಮ್ಮನೆ ವಿಡಿಯೋ ನೋಡೋದಲ್ಲ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಏನು ರೇಷನ್ ಅಂಗಡಿಗಳೆಲ್ಲ ಸಿಗುತ್ತೆ, ಲಿಂಬು ಸಾಲ್ಟು ಅಂದರೆ ಲೆಮನ್ ಸಾಲ್ಟು, ನಿಂಬುಪ್ಪು ಕೊಡ್ರಿ ಅಂದರೆ ಕೊಡ್ತಾರೆ. ಇವಾಗ ನಾನು ಅದನ್ನು ನೀರಲ್ಲಿ ನೆನೆಸಿಟ್ಟು ನಾನು ಇವಾಗ ದೇವ್ರ ಮನೇನ ಕ್ಲೀನ್ ಮಾಡ್ತಾ ಇದ್ದೀನಿ. ಇದೆಲ್ಲ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ನನಗೆ ಸುಮಾರು ಒಂದು 3 ಗಂಟೆ ಟೈಮ್ ಬೇಕಾಗುತ್ತೆ. ಎಲ್ಲ ಗೋಡೆಗಳನ್ನೆಲ್ಲ ಅಂದರೆ ಪೂರ್ತಿ ಟೈಲ್ಸ್ ಇದೆ ದೇವ್ರ ಮನೆಯಲ್ಲಿ, ಎಲ್ಲ ಪೂರ್ತಿ ತೊಳೆದು ಅದು ನಾವು ಲೋಬಾನೆ ಎಲ್ಲ ಹಾಕ್ತೀವಿ ನೋಡಿ, ಅದು ಎಲ್ಲ ಕರೆ ಎಲ್ಲ ಕುತ್ಕೊಂಡಿರುತ್ತೆ ಒಗೆದು, ಅದನ್ನೆಲ್ಲ ಒರೆಸಿ ಪೂರ್ತಿ ಗೋಡೆ ಎಲ್ಲ ಒರೆಸೋದ್ರೊಳಗೆ ಸುಮಾರು ಒಂದು ಎಲ್ಲ ಅಂದರೆ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ರೆಡಿ ಮಾಡೋದ್ರೊಳಗೆ ಒಂದು ಫೋಟೋಗಳೆಲ್ಲ ಒರೆಸ್ಬೇಕಲ್ವ, ಹಾಗಾಗಿ ಒಂದು 3 ಅವರ್ ತೊಗೊಳತ್ತೆ ನನಗೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ. ಇವಾಗ ಎಲ್ಲ ಪೂರ್ತಿ ನಾನು ದೇವ್ರ ಮನೆ ಒರೆಸೋದಕ್ಕೆ ಏನು ಪಿನಾಯಲ್ ಇರುತ್ತೆ ನೋಡಿ, ಪಿನಾಯಲ್ ಹಾಕ್ಕೊಳ್ತೀನಿ. ಹಾಗೆ
ಮತ್ತೆ ವಿಮ್ ಲಿಕ್ವಿಡ್ ಅನ್ನ ಹಾಕೊಳ್ತೀನಿ. ನಮ್ಮ ಮನೆಯಲ್ಲಿ ಯೂಸ್ ಮಾಡೋದು ಲೈಝೋಲು, ಅದನ್ನೆಲ್ಲ ಒರೆಸೋದಕ್ಕೆ ಯೂಸ್ ಮಾಡ್ತೀವಲ್ಲ ಲೈಝೋಲು, ಅದನ್ನೇ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ವಿಮ್ ಲಿಕ್ವಿಡ್ ಅನ್ನ ಹಾಕೊಂತೀನಿ, ಯಾಕಂದ್ರೆ ಎಣ್ಣೆ ಜಿಡ್ಡು ಎಲ್ಲ ಇರುತ್ತೆ, ದೇವ್ರ ಮನೆಯಲ್ಲಿ ಎಣ್ಣೆ ಜಿಡ್ಡು ಇರುತ್ತೆ ನೋಡಿ, ಹಾಗಾಗಿ. ಪ್ರತಿ ಸಲ ದೇವ್ರ ಮನೆ ಸಾಮಾನು ತೊಳಿಬೇಕಾದ್ರೂ ಅಷ್ಟೇ ಈ ಥರ ಪೂರ್ತಿ ಟೈಲ್ಸ್ ಎಲ್ಲ ಒರೆಸ್ಕೊಂಡು, ನಮ್ಗೆ ಆಗಾಗ್ಗೆ ಒರೆಸ್ಕೊಳ್ತಾ ಇದ್ರೆ ನಮಗೆ ಕೂಡ ಈಸಿ ಆಗುತ್ತೆ ಅಲ್ವಾ, ಹಾಗಾಗಿ ಪೂರ್ತಿ ಗೋಡೆನೂ ಕೂಡ ನಾನು ಇಲ್ಲಿ ಒರೆಸ್ಕೊಳ್ತೀನಿ. ತುಂಬ ಅಂದರೆ ವಿಮ್ ಲಿಕ್ವಿಡ್ ಹಾಕಿ ಒರೆಸೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಟೈಲ್ಸ್ ಎಲ್ಲ, ಹಾಗಾಗಿ ನಾನು ಅಂದರೆ ಅದರ ಎಣ್ಣೆ ಜಿಡ್ಡು ಎಲ್ಲ ಇರುತ್ತೆ ನೋಡಿ, ವಿಮ್ ಲಿಕ್ವಿಡ್ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಹಾಗಾಗಿ ನಾನು ಇಲ್ಲಿ ವಿಮ್ ಲಿಕ್ವಿಡನ್ನೇ ಹಾಕ್ತೀನಿ. ಅದು ಒರೆಸ್ದಾಗಂತ ನೋಡಬೇಕು ಎಷ್ಟು ಚೆನ್ನಾಗಿ ಶೈನಿಂಗ್ ಕಾಣ್ತಾ ಇರ್ತವೆ ಟೈಲ್ಸ್ಗಳಂತ ಅಂದ್ಬಿಟ್ಟು. ಇವಾಗ ದೇವ್ರ ಮನೆ ಎಲ್ಲ ಪೂರ್ತಿ ಕ್ಲೀನ್ ಮಾಡಿದ್ದಾಯಿತು. ಈಗ ನಾನಿಲ್ಲಿ ನಾನು ಹೇಳಿದೆ ಅಲ್ವಾ, ನಾನು ನೆನೆಸಿಟ್ಟಿದ್ದೆ ಅಂತ ಅಂದ್ಬಿಟ್ಟು ಈಗ ನಾನು ಇವನ್ನ ತೊಳಿತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ವಿಮ್ ಲಿಕ್ವಿಡ್ ಅನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಸಬೀನ ಪುಡಿ ಬೇಕಾದ್ರೂ ತೊಗೊಳ್ಬೋದು. ಇದು ಸೋ ಫಸ್ಟೇ ನಾವು ವಿಮ್ ಲಿಕ್ವಿಡ್ ಅನ್ನು ಹಾಕಿದ್ದೀವಿ ಅಲ್ವಾ, ಹಾಗಾಗಿ ಇದಕ್ಕೇನು ಜಾಸ್ತಿ ಬೇಕಾಗೋದಿಲ್ಲ. ನೀವು ಬರೀ ಬ್ರಷಲ್ಲೇ ಕೂಡ ನೀವು ಏನು ಸ್ಪಂಜ್ ಇರುತ್ತೆ, ನಾರಿರುತ್ತೆ ನೋಡಿ, ನೀವು ಬರೀ ನಾರಲ್ಲೂ ಕೂಡ ನೀವು ಉಜ್ಜ್ಬೋದು. ತುಂಬ ಪ್ರೆಸರ್ ಹಾಕಿ ಉಜ್ಜೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಮೇಲ್ಗಡೆನೆ ಉಜ್ಜಿದ್ರು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಒತ್ತಿ ಒತ್ತಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಇರಲ್ಲ ನೋಡಿ, ಸುಮ್ಮನೆ ಮೇಲ್ಮೇಲೆ ಉಜ್ಜಿದ್ರೆ ಸಾಕು, ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿದ್ರಲ್ಲ, ನೀವು ನೋಡ್ತಾ ಇದ್ದೀರಲ್ಲ, ನೀವು ಗೊತ್ತಾಗ್ತಿದೆ ನಿಮಗೆ ಎಷ್ಟು ಶೈನಿಂಗ್ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ ಇವಾಗೆಲ್ಲ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದಿದ್ದಾಯ್ತು, ಯಾಕಂದ್ರೆ ನಿಮಗೆ ಪೂರ್ತಿ ವಿಡಿಯೋ ತೋರಿಸ್ಕೊಂಡು ಹೋದ್ರೆ ವಿಡಿಯೋ ಲೆಂತೇ ಆಗಿಬಿಡುತ್ತೆ. ನೀವು ಇದನ್ನು ಟ್ರೈ ಮಾಡಬೇಕು, ಒಂದು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಈ ರಿಸಲ್ಟ್ ಗೊತ್ತಾಗುತ್ತೆ. ಆಮೇಲೆ ನನಗೆ ಕಮೆಂಟ್ ಮಾಡಿ ಆಯಿತಾ, ನೋಡಿ ಎಷ್ಟು ಶೈನಿಂಗ್ ಆಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಮತ್ತೆ ನೀವು ಇದು ಕಲೆ ಆಗಲ್ವಾ ಅಂತ ಕೇಳ್ಬೋದು, ಇಲ್ಲ ಕಲೆ ಆಗೋದಿಲ್ಲ, ಸುಮಾರು ನಿಮಗೆ ಒಂದು 15 ದಿನ 20 ದಿನ ಇದೇ ಥರ ಇರುತ್ತೆ. ಯಾರಾದರೂ ನೋಡಿದ್ರು ಹೊಸವು ತೊಗೊಂಡು ಬಂದಿದ್ದೀರೋ ಪಾತ್ರೆಗಳಂತ ಅನ್ಬೇಕು, ಅಷ್ಟು ಚೆನ್ನಾಗಿ ಶೈನಿಂಗ್ ಬರ್ತಾ ಇರ್ತವೆ. ಮತ್ತೆ ನಾವು ತೊಳೆದ ತಕ್ಷಣ ತುಂಬ ಹೊತ್ತು ಬಿಡಬಾರ್ದು, ಒಣ ಬಟ್ಟೆನಲ್ಲಿ ಒರೆಸ್ಕೊಂಡ್ಬಿಡ್ಬೇಕು. ಒಣ ಬಟ್ಟೆನಲ್ಲಿ ಒರೆಸಿದ್ರೆ ಏನು ಕೂಡ ಆಗೋದಿಲ್ಲ, ತುಂಬ ದಿನ ಒಂದು 15 ದಿಂದ 20 ದಿನ ಬರುತ್ತೆ, ಇದೇ ಥರ ಇರ್ತವೆ ನೋಡಿ. ಇವೆಲ್ಲ ಕುಂಕುಮ ಎಲ್ಲ ಇಟ್ಟು, ಗಂಧ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಇವಾಗ ನಾನು ಕಳಸ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇವಾಗ ಗುರುವಾರ ರಾತ್ರಿಗೆ ಸಂಜೆಗೆ ಸ್ವಲ್ಪ ಎಣ್ಣೆ ಹಾಕಿ ದೀಪನ ಹಚ್ತೀನಿ ಅಷ್ಟೇ, ಮತ್ತೆ ನಾಳೆ ಶುಕ್ರವಾರಕ್ಕೆ ಹೂವು ಎಲ್ಲ ಹಾಕಿ ದೀಪನ ಹಚ್ಚುತ್ತೀವಿ. ಅಂದ್ರೆ ಗುರುವಾರ ಆಗಿರೋದ್ರಿಂದ ಗುರುವಾರನ ಹಾಗೆ ಬಿಡೋದಿಲ್ಲ, ನಮ್ಮನೇಲಿ ಬೆಳಗ್ಗೆ ಪೂಜೆ ಮಾಡಿದ್ರಲ್ವಾ, ಹಾಗಾಗಿ ಇವಾಗ ಸಂಜೆ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಅಷ್ಟೇ, ಹೂವೇನು ಇಡೋದಿಲ್ಲ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ, ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೀವು ಈ ಥರ ದೇವ್ರ ಪಾತ್ರೆನ ಹುಣಸೆಹಣ್ಣು ಇಲ್ಲ ಅಂತಂದ್ರೆ ಈ ಥರ ನೀವು ಮಾಡಿ ನೋಡಿ. ನಿಮ್ಗೇನು ಸ್ವಲ್ಪ ಒಂದು 100 ಗ್ರಾಮ್ ತೊಗೊಂಬಂದು ಇಟ್ಕೊಂಡ್ರೆ ಸಾಕು, ತುಂಬ ಅಂದರೆ ತುಂಬ ದಿನ ಬರುತ್ತೆ ಅದು. ಏನು ಲೆಮನ್ ಸಾಲ್ಟ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣ್ತಿದ್ದೀವಿ, ಎಷ್ಟು ಚೆನ್ನಾಗಿ ಶೈನಿಂಗ್ ಕಾಣ್ತಾ ಇದ್ದೀವಿ, ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೊಂತೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಸಂಜೆ ಆಗಿದೆ, ಇವಾಗ ಸಾರು ಮಾಡ್ತಾ ಇದ್ದೀನಿ ಇವತ್ತು, ಸೊಪ್ಪಿನ ಸಾರು ಮಾಡ್ತಾ ಇದ್ದೀನಿ. ಸೊಪ್ಪಿನ ಸಾರಿಗೆ ನಾನು ಇಲ್ಲಿ ತೊಗರಿ ಬೇಳೆನ ನೆನೆಸಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ. ನಾನು ಯಾವಾಗಲೂ ಅಷ್ಟೇ ಸೊಪ್ಪಿನ ಸಾರು ಬೇಳೆ ಸಾರು ಮಾಡಬೇಕಾದ್ರೆ ಈ ಥರ ಒಂದು 1/2 ಗಂಟೆ ಈ ಥರ ನೆನೆಸಿ ಇಟ್ಬಿಡ್ತೀನಿ, ಚೆನ್ನಾಗಿ ಬೇಯುತ್ತೆ. ಇವಾಗ ನಾನು ಇಲ್ಲಿ ಎಲ್ಲ ಸೊಪ್ಪುಗಳನ್ನ ಹಾಕ್ತಾ ಇದ್ದೀನಿ, ಮೆಂತ್ಯೆ ಸೊಪ್ಪು, ಪಾಲಕ್ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತು ಟೊಮೊಟೊ ಎಲ್ಲದೂ ಹಾಕ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಥರ ಈಸಿಯಾಗಿ ಹಾಕ್ಬಿಡುತ್ತೆ. ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಈರುಳ್ಳಿನ, ಒಂದು 1/2 ಈರುಳ್ಳಿನ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಸೊಪ್ಪಿನ ಸಾರು, ಈ ಥರ ಟ್ರೈ ಮಾಡಿ ನೋಡಿ. ಇವಾಗ ನಾನು ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಜೀರಿಗೆನ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕಿ ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಎಣ್ಣೆ ಹಾಕಿ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಇಟ್ಬಿಟ್ರೆ, ಒಂದು 3 ರಿಂದ 4 ವಿಸಿಲು ಕೂಗಿಸ್ಕೊಂಡ್ಬಿಟ್ರೆ
ನಮಗೆ ಸೊಪ್ಪಿನ ಸಾರು ರೆಡಿ ಆಗುತ್ತೆ. ಆಮೇಲೆ ಒಗ್ಗರಣೆಗೆ ಗೊತ್ತಾಯಿದೆ ಸಾಸಿವೆ, ಜೀರಿಗೆ, ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಆಯಿತು. ಇವಾಗ ನಾನಿಲ್ಲಿ 1 ಸ್ಪೂನ್ ಅಷ್ಟು ನಾನಿಲ್ಲಿ ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ. ಮತ್ತೆ ಬೆಳ್ಳುಳ್ಳಿ, ಸಾಂಬಾರ್ ಪುಡಿ ಹಾಕಿದ್ಮೇಲೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಇಲ್ಲ ಅಂದ್ರೆ ಇಂಗು ಬೇಕಾದ್ರೆ ಹಾಕ್ಬೋದು. ಇದು ಸೊಪ್ಪಿನ ಸಾರಿಗೆ ಬೆಳ್ಳುಳ್ಳಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಇವಾಗ ನೀರು ನಮಗೆ ಎಷ್ಟು ಬೇಕಷ್ಟು ನಾನು ನೀರನ್ನು ಹಾಕ್ತೀನಿ, ಅಂದರೆ ಸೊಪ್ಪು ಬೇಳೆ ಬೇಯಬೇಕಲ್ವ, ಹಾಗಾಗಿ ನಾನು ನೀರನ್ನು ಹಾಕ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಸಾರು. ಇವಾಗ ರಾತ್ರಿ ಊಟಕ್ಕೆ ಸೊಪ್ಪಿನ ಸಾರನ್ನು ಮಾಡ್ತೀನಿ, ಸೊಪ್ಪಿನ ಸಾರು, ಹಾಗೆ ಚಪಾತಿ ಮತ್ತು ಅನ್ನ ಮಾಡಿದ್ರೆ ಸೊಪ್ಪಿನ ಅಂದರೆ ಅಡುಗೆ ರೆಡಿ ಆಯಿತು ರಾತ್ರಿಗೆ. ಒಂದು 3 ರಿಂದ 4 ವಿಸಿಲ್ ಆದರೆ ಸಾಕು, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಯಾಕಂದರೆ ನಾವು ಬೇಳೆ ಮುಂಚೆನೇ ನೆನೆಸಿಟ್ಕೊಂಡಿರ್ತೀವಿ ಅಲ್ವಾ, ಹಾಗಾಗಿ. ಇವಾಗ ನಾನಿಲ್ಲಿ ಅವರೆಕಾಯಿನ ತೊಗೊಂಡು ಮೊನ್ನೆ ಬಿಡಿಸಿದ್ದು ನೀವು ನೋಡಿದ್ರಿ ಅಲ್ವಾ, ಅಲ್ಲೇ ಸುಲ್ಕೊಂಡು ತೊಗೊಂಡು ಬಂದಿದ್ವಿ. ಅಂದರೆ ಅದರಲ್ಲಿ ತುಂಬ ಹುಳ ಇರೋದ್ರಿಂದ ಮತ್ತು ಸಿಪ್ಪೆ ಎಲ್ಲ ಜಾಸ್ತಿ ಇರುತ್ತೆ ಅಲ್ಲ, ಅಲ್ಲಿ ಹಸು ಆದರೂ ತಿಂತವೆ ಅಂತ ಅಂದ್ಬಿಟ್ಟು ಅಲ್ಲೇ ಸುಲ್ಕೊಂಡು ಈ ಕಾಳನ್ನು ತೊಗೊಂಡು ಬಂದಿದ್ದು, ತೊಗೊಂಡು ಬಂದು ನೆನಾಕಿದ್ದೆ. ಇವಾಗ ಅದ್ರದ್ದು ಸಿಪ್ಪೆನ ಅಂದರೆ ಏನು, ನಾವು ಇದ್ಕಿದ್ದು ಬೇಳೆ ಅಂತ ಅಂತೀವಿ, ಅದನ್ನು ಬೇಳೆನ ತೆಗಿತಾ ಇದ್ದೀನಿ. ನಮ್ಮನೆಯವರು ಈ ಥರ ಕಾಳಿದ್ರೆ ತಿನ್ನಲ್ಲ, ಅವರಿಗೆ ಈ ಥರ ಬೇಳೆ ತೆಗೆದೇ ಮಾಡಬೇಕು. ಮತ್ತು ಸ್ವಲ್ಪ ಕಾಳು ಚೆನ್ನಾಗಿ ಗಟ್ಟಿದ್ದಾವೆ, ಸ್ವಲ್ಪ ಒಳಗಡೆ ಅದು ಕಪ್ಪು ಕಪ್ಪುಗಾಗಿದ್ದಾವೆ, ಅದಕ್ಕಾಗಿ ಈ ಥರ ಬೇಳೆನ ತೆಗಿತಾ ಇದ್ದೀನಿ. ಇದನ್ನು ಅಷ್ಟೇ, ಅವರೇ ಬೇಳೆ ಸಾರು ತುಂಬ ಸಲ ತೋರಿಸಿ ನಿಮಗೆ ಯಾವ ಥರ ಮಾಡೋದಂತ ಅಂದ್ಬಿಟ್ಟು, ನಮ್ಮ ಫೇವ್ರೇಟ್ ಅಂತಲೇ ಅನ್ಬೋದು. ಅದರಲ್ಲೂ ನನಗೆ ತುಂಬ ಅಂದರೆ ತುಂಬ ಫೇವ್ರೇಟು ಅವರೇಕಾಳು ಸಾರು, ಅವರೇ ಬೇಳೆ ಸಾರು. ನಿಮಗೂ ಕೂಡ ಇಷ್ಟ ಅನ್ಕೊ ನೋಡಿ, ಈ ಥರ ಎಲ್ಲ ಕಪ್ಪು ಕಪ್ಪು ಆಗಿದೆ ಅಲ್ಲ, ಅದೆಲ್ಲ ತೆಗಿಬೇಕು. ತೆಗೆದ್ಬಿಟ್ಟು ಸಾರನ್ನು ಮಾಡ್ತೀನಿ, ನೋಡ್ತಾ ಇದ್ದೀರಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗು, ನಿನ್ನೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಆಮೇಲೆ ಆಗಲೇ ಇಲ್ಲ, ಬ್ಯುಸಿ ಆಗಿಬಿಟ್ಟೆ. ಹಾಗಾಗಿ ಇವಾಗ ನೆಕ್ಸ್ಟ್ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರೇ ಪೂಜೆ ಮಾಡಿದ್ದಾರೆ, ನನಗೆ ಕೆಲಸ ಇದ್ದಿದ್ದರಿಂದ ಅವರೇ ಪೂಜೆ ಮಾಡಿದ್ರು. ಬೆಳಗ್ಗೆನೆ ಅವರು ಊರಿಗೆ ಹೋಗ್ಬೇಕಿತ್ತಂತ ಅಂದ್ಬಿಟ್ಟು ಬೆಳಗ್ಗೆನೆ ಪೂಜೆ ಮಾಡಿದ್ರು, ಹಾಗಾಗಿ ನಾನು ಪೂಜೆ ಮಾಡಿದ್ದು ತೋರಿಸ ನಾನಿನ್ನು ಅಂದರೆ ಅವರು ಪೂಜೆ ಮಾಡಿದ್ರಲ್ವ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನೋಡಿ ನಮ್ಮ ರಾಯರು, ನಮ್ಮ ಮನೆಯವ್ರಿಗೆ ಹೂವಿದ್ದು ಬಿಟ್ಟರೆ ಸಾಕು, ಎಲ್ಲ ಇರೋ ಹೂವೇ ಬರೋ ಹೂವೆಲ್ಲ ಹಾಕ್ಬಿಡ್ತಾರೆ, ಈ ಥರ ಬಾಗಿಲಿಗೆಲ್ಲ ಹೂವನ್ನು ಹಾಕ್ತಾರೆ. ಹಾಗೆ ರಂಗೋಲಿನೂ ಅಷ್ಟೇ, ತುಂಬ ಚೆನ್ನಾಗಿ ರಂಗೋಲಿ ಕಾಣ್ತಾ ಇತ್ತು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಷ್ಟದಳದ್ದು ರಂಗೋಲಿನ ಹಾಕಿದ್ದೀನಿ. ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪ್ಲೀಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ. ನೋಡಿ ಬಾಗಿಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಲ್ಲ ಅರಶಿನ ಎಲ್ಲ ಹಚ್ಚಿ ರಂಗೋಲಿ ಎಲ್ಲ ಹಾಕಿದ್ದೆ ಅಲ್ವಾ, ಹಾಗಾಗಿ ನಮ್ಮ ಮನೆಯವರು ಇರೋಬ್ಬರ ಹೂವೆಲ್ಲ ಹಾಕಿ ಪೂಜೆ ಮಾಡಿಬಿಟ್ಟಿದ್ದಾರೆ, ಶುಕ್ರವಾರ ಅಲ್ವಾ, ಹಾಗಾಗಿ. ನಮ್ಮ ರಾಯರು ನೋಡಿ, ಇವತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ, ನಾಳೆ ವ್ಲಾಗನ್ನು ಮಿಸ್ ಮಾಡಿದೆ ನೋಡಿ. ಬೈ ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ನಮಸ್ಕಾರ.